ನಮಸ್ಕಾರ ವೀಕ್ಷಕರೇ ಇಂದು ವಿಶೇಷವಾದ ಏಪ್ರಿಲ್ ತಿಂಗಳ ಎಂಟನೇ ತಾರೀಕು ಇಂದಿನ ಮಧ್ಯರಾತ್ರಿಯಿಂದ ಮೂವತ್ತ್ ಮೂರು ಕೋಟಿ ದೇವತೆಗಳ ಆಶೀರ್ವಾದದಿಂದ ಈ ಕೆಲವೊಂದು ರಾಶಿಯವರು ಭಾರೀ ಅದೃಷ್ಟ ಹಾಗೂ ರಾಜಯುಗವನ್ನು ಅನುಭವಿಸಲಿದ್ದಾರೆ ಇವರು ಮುಟ್ಟಿದೆಲ್ಲ ಬಂಗಾರ ಆಗುವಂತಹ ಸಮಯ ಹತ್ತಿರ ಬಂದಿದೆ ಮೂವತ್ತ್ ಕೋಟಿ ದೇವತೆಗಳ ಆಶೀರ್ವಾದದಿಂದ ಯಾವೆಲ್ಲ ರೀತಿಯ ಲಾಭಗಳನ್ನ ಪಡಿತಾ ಇದ್ದಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ಕೂಡ ದೇವರನ್ನ ನಂಬೋದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಶ್ರೀ ಸಾಯಿ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ ಪಂಡಿತ್ ರಾಮಚಂದ್ರ ಭಟ್ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ಸತಿಪತಿ ಕಲಹ ಡಿವೋರ್ಸ್ ಪ್ರಾಬ್ಲಮ್ ಸಾರದಾ ಬಾಧೆ ಸಂತಾನ ಭಾಗ್ಯ ಬದುಕಿ ಯೋಗ ಶತ್ರು ನಾಶ ಅತ್ತೆ ಸೊಸೆ ಕಿರಿಕಿರಿ ಅಭಿವೃದ್ಧಿ ಹಾಗೂ ಆಸ್ತಿ ವಿಚಾರ ಸ್ತ್ರೀ ಪುರುಷ ವಶೀಕರಣ ಇನ್ನಿತರ ನಿಮ್ಮ ಸಮಸ್ಯೆ ಏನೇ ಇರಲಿ ಎಷ್ಟೇ ಕಠಿಣವಾಗಿರ್ಲಿ ಕೇವಲ ಒಂಬತ್ತು ಗಂಟೆಗಳಲ್ಲಿ ನೂರರಷ್ಟು ಪರಿಹಾರ ಶತಸಿದ್ದ ಶತ್ರು ನಾಶ ಮಂತ್ರ ಸ್ತ್ರೀ ಪುರುಷ ವಶೀಕರಣಕ್ಕಾಗಿ ಶೀಘ್ರ ಹಾಗೂ ಶಾಶ್ವತ ಪರಿಹಾರ ಾರೆ ರಾಶಿಯವರು ಬಹಳ ಪ್ರತಿಭಾವಂತರು ಹಾಗೂ ಶಕ್ತಿಶಾಲಿಗಳು ಆಗಿರ್ತಾರೆ ಧೈರ್ಯಶಾಲಿಗಳು ಆಗಿರ್ತಾರೆ ಅಂತ ಹೇಳಬಹುದು ಇವರಿಗೆ ದೇವರ ಕೃಪೆ ಇರುವುದರಿಂದ ವೃತ್ತಿ ಜೀವನದಲ್ಲಿ ಯಶಸ್ಸನ್ನ ಪಡೆದುಕೊಳ್ಳುತ್ತಾರೆ ಈ ಸಮಯದಲ್ಲಿ ನಿಮಗೆ ಗುರು ಹಿರಿಯರ ಸಲಹೆ ಬೇಕಾಗಿರುತ್ತೆ ಹಾಗಾಗಿ ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದರೆ ಗುರು ಹಿರಿಯರ ಸಲಹೆಯನ್ನ ಪಡೆದುಕೊಂಡು ಮುಂದುವರಿಸುವುದು ಉತ್ತಮ ಹಾಗೂ ಹಣದ ವಿಷಯದಲ್ಲಿ ನೀವು ಜಾಗೃತರಾಗಿ ಇರಬೇಕಾಗುತ್ತದೆ ಅನವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡಿಕೊಳ್ಳಿ ಎಲ್ಲ ರೀತಿಯಿಂದಲೂ ನೀವು ಉತ್ತಮವಾದ ದಿನಗಳನ್ನು ಕಾಣುತ್ತೀರಾ ನೀವು ಕಂಡಂತಹ ಕನಸುಗಳು ನನಸಾಗತ್ತೆ ಹಾಗೂ ಈ ರಾಶಿಯವರಿಗೆ ಮೂವತ್ತ್ ಮೂರು ಕೋಟಿ ದೇವತೆಗಳ ಆಶೀರ್ವಾದ ಇರುವುದರಿಂದ ಭಾರೀ ಅದೃಷ್ಟ ಒದಗಿ ಬರುತ್ತೆ ಸಮಾಜದಲ್ಲಿ ಉತ್ತಮವಾದ ಸ್ಥಾನಮಾನ ಗೌರವಗಳು ನಿಮಗೆ ಸಿಗತ್ತೆ ಹೊಸದಾಗಿ ವ್ಯಾಪಾರ ವ್ಯವಹಾರ ಆರಂಭ ಮಾಡಿದ್ರೆ ಇದು ತುಂಬ ಒಳ್ಳೆ ಸಮಯ ನೀವು ಹಣವನ್ನು ಕೊಟ್ಟು ಮೋಸ ಹೋಗುವ ಸಾಧ್ಯತೆ ಇರೋದ್ರಿಂದ ಆದಷ್ಟು ಹಣದ ವಿಚಾರದಲ್ಲಿ ನೀವು ಜಾಗೃತೆಯಿಂದ ಇರೋದು ಉತ್ತಮ ಇನ್ನು ನಿಮಗೆ ಇರುವಂತಹ ಆರೋಗ್ಯದ ಸಮಸ್ಯೆಗಳು ಕಡಿಮೆ ಆಗುತ್ತೆ ಮನೆಯಲ್ಲಿ ಸಮೃದ್ಧಕರವಾದ ಜೀವನವನ್ನ ನಡೆಸುತ್ತೀರಾ ನೀವು ದೂರದ ವಿದೇಶಿ ಪ್ರಯಾಣವನ್ನ ಮಾಡುವ ಸಾಧ್ಯತೆ ಇದೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಉತ್ತಮವಾಗುತ್ತೆ ಇನ್ನು ಇಷ್ಟೆಲ್ಲ ಲಾಭಾದೃಷ್ಟವನ್ನು ಇಂದಿನ ಮಧ್ಯರಾತ್ರಿಯಿಂದ ಮುಕ್ಕೋಟಿ ದೇವತೆಗಳ ಆಶೀರ್ವಾದದಿಂದ ಪಡಿತಾ ಇರುವಂಥ ಆ ರಾಶಿಗಳು ಯಾವುದು ಅಂದರೆ ಕಟಕ ರಾಶಿ ಧನಸ್ಸು ರಾಶಿ ತುಲಾರಾಶಿ ಕುಂಭರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದೆ ಇದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರನ್ನ ನೆನೆದು ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ